ಶಿವಮೊಗ್ಗದ ಊರ್ಗಡೂರಿನಲ್ಲಿ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ 60 ಎಕರೆ ಭಾಗದಲ್ಲಿ 687 ನಿವೇಶನಗಳನ್ನು ಮಾಡಿದೆ. ಈ ನಿವೇಶನಗಳನ್ನು ಕೆಳ ಹಾಗೂ ಮಧ್ಯಮ ವರ್ಗದವರಿಗೆ ಮಾತ್ರ ಹಂಚಬೇಕು ಎಂದು ಅಣ್ಣಾ ಹಜಾರೆ ಹೋರಾಟ ಸಮಿತಿಗೆ ಆಗ್ರಹಿಸಿದೆ. ಈ ನಿವೇಶನಗಳನ್ನು ಕೆಳ ಹಾಗೂ ಮಧ್ಯಮ ವರ್ಗದವರಿಗೆ ಮಾತ್ರ ಹಂಚಬೇಕು ಎಂದು ಅಣ್ಣಾ ಹಜಾರೆ ಹೋರಾಟ ಸಮಿತಿ ಆಗ್ರಹಿಸಿದೆ. ಈ ಕುರಿತು ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿ ದೊಡ್ಡ ಗಾತ್ರದ ನಿವೇಶನಗಳನ್ನು ರಚನೆ ಮಾಡುವ ಬದಲು ಸಣ್ಣ ನಿವೇಶನಗಳನ್ನು ಮಾತ್ರ ಮಾಡಿದರೆ ಮನೆ ನಿವೇಶನ ಇಲ್ಲದವರಿಗೆ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ 20 30 30 40 ಅಳತೆಯ ಸೈಟ್ಗಳನ್ನು ಮಾತ್ರ ಮಾಡಬೇಕು. ಯಾವುದೇ ಕಾರಣಕ್ಕೂ 40 60 60 80 ಅಳತೆಯ ಸೈಟ್ಗಳನ್ನು ಮಾಡಬಾರದು ಅಂತ ಸಮಿತಿ ಹೇಳಿದೆ. ಅಲ್ಲದೆ ದೊಡ್ಡ ನಿವೇಶನಗಳನ್ನು ಕೊಳ್ಳಲು ಶಕ್ತಿ ಇರುವವರು ಬೇರೆ ಕಡೆ ನಿವೇಶನ ಕೊಳ್ಳಲಿ. ಸೂಡ ಬೆಲೆ ಕಡಿಮೆ ಮಾಡಿ ನಿಜವಾಗಿ ಅಗತ್ಯ ಇರುವವರಿಗೆ ನಿವೇಶನ ನೀಡಲಿ. ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಲೋಪ ಆಗದಂತೆ ನೋಡಿಕೊಳ್ಳಬೇಕೆಂದು ಸಮಿತಿ ಆಗ್ರಹಿಸಿದೆ. ಸಮಿತಿಯ ಅಶೋಕ್ ಯಾದವ್, ಡಾಕ್ಟರ್ ಚಿಕ್ಕಸ್ವಾಮಿ ಇನ್ನಿತರರು ಇದ್ದರು. ಶಿವಮೊಗ್ಗ ನಗರ ಊರ್ಗಡು ಗ್ರಾಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 60 ಎಕರೆ ಪ್ರದೇಶದಲ್ಲಿ ಬಡವಣೆ ಸುಮಾರು 687 ನಿವೇಶನಗಳ ಬಡವಣೆ ನಿರ್ಮಾಣ ಮಾಡಕ ಹೊರಟಿದ್ದಾರೆ. ಇದು ಒಳ್ಳೆಯ ವಿಚಾರ, ಅತ್ಯಂತ ಸೂಕ್ತವಾಗಿರುವಂಥ ವಿಚಾರ. ಆದರೆ ಅಲ್ಲಿ ನಿರ್ಮಾಣ ಮಾಡಬೇಕಾಗಿರುವಂಥ ವಿಚಾರ ಕೆಳ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಅಲ್ಲಿ ನಿವೇಶನ ಆಗಬೇಕು, ಸೂರಿಲ್ಲದಂಥವರಿಗೆ ಸೂರು ಸಿಗಬೇಕು, ನಿವೇಶನ ವಂಚಿತರಿಗೆ ಸಿಗಬೇಕು, ಅಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿವೇಶನ ಹಂಚಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಒತ್ತಾಯದಲ್ಲಿ ಬಹುಮುಖ್ಯವಾಗಿರುವಂಥ ವಿಚಾರ, ನೀವು ಅಲ್ಲಿ ಮಾಡಬೇಕಾಗಿರೋದು 20-30 30-30 30-40 ಈ ರೀತಿಯ ನಿವೇಶನಗಳು ಮಾಡಿ ಬಡವರಿಗೆ ಅನುಕೂಲವಾಗಿ ನಿಟ್ಟಿನಲ್ಲಿ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ 40-60 50-80 ದೊಡ್ಡ ನಿವೇಶನಗಳನ್ನು ಮಾಡಿ ಶ್ರೀಮಂತ ವರ್ಗದವರಿಗೆ ಅನುಕೂಲ ನಿಟ್ಟಿನಲ್ಲಿ ನಿವೇಶನ ಮಾಡೋದು ಇದು ನಿಜವಾಗ್ಲೂ ಖಂಡನೀಯ. ಇದು ಆಗಬಾರದು. ಈಗಾಗಲೇ ವಾಜಪೇಯಿ ಬಡವಣೆ ವಿಚಾರದಲ್ಲಿ ಎಷ್ಟು ಹಗರಣ ನಡೆದಿದೆ ಅನ್ನೋದು ತಮಗೆ ಗೊತ್ತಿದೆ. ನಮ್ಮ ಹೋರಾಟದ ಫಲವಾಗಿ ಸುಮಾರು 7 ವರ್ಷದಿಂದ ಸತತ ಹೋರಾಟದಿಂದ ಇವತ್ತು ಲೋಕಾಯುಕ್ತರು ಅಲ್ಲಿ ಅಕ್ರಮ ನಡೆದಿದೆ, 807 ಕೇಸು 7 ನಿವೇಶನಗಳು ಅಂತ ಹೇಳಿ ವರದಿ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಇದೊಂದು ನಿದರ್ಶನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ನಿವೇಶನ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ನೀವು 50-80 ನಿವೇಶನ 40-60 ನಿವೇಶನಗಳನ್ನು ನೀವು ಮಾಡಿದ್ರೆ ನಮ್ಮ ಸಮಿತಿ ನಿಮ್ಮ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆದು ನಿಶ್ಚಿತ. ಇದು ಬಡ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಬೇಕು, ಸೂರಿಲ್ಲದವರಿಗೆ ಸೂರು ಸಿಗಬೇಕು, ಭ್ರಷ್ಟಾಚಾರ ರಹಿತ ನಿವೇಶನ ಹಂಚಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ.